ನೋಡೋಣ ನಮ್ಮ ದೇಶ ಫಸ್ಟ್ ಬಂದೈತೆ. ಏನ್ರಲ್ಲಣ್ಣ ಆಸ್ಕರ ನೋಬೆಲ್ ಅದೆಂತದೋ ಒಲಿಂಪಿಕ್ಸ್ ಅಲ್ಲ. ಜನಸಂಖ್ಯಾ ಚೀನಾನೇ ಮುಂದಾಕಿದೆ. ಹೌದಾ? ನೋಡಣ ತಂಬಾಕ್ ಪಸನ ಬಂದ. ಏ ಒಂದ್ ಪ್ಯಾಕ್ ಸಿಗರೇಟ್ ಕೊಡು. ಏನ್ರ ಬತ್ತಾರ ಎಲ್ಲ ಬಂದು ನಿಲ್ಕೂತ್ ಬಿಟ್ಟಿದ್ದೀರಾ? ಇಲ್ಲೇನಣ್ಣ ಎಲೆಕ್ಷನ್ ಮುಗ್ದೋಯ್ತು, ಮತ್ತಿನ್ ಯಾರು ಕೇಳ್ತಾರ ನಮ್ನ? ಏನ್ ಬಸಪ್ಪಣ್ಣ ಒತ್ತಾರನೆ ಎಲ್ಲೋಗಿದ್ದೆ? ಲೇ ಒತ್ತಾರಣೆ ಕ್ಯಾನ್ ಕಟ್ಕೊಂಡು ತಂಬಾಕುಗೆ ಔಷಧಿ ಹೊಡೆಯಕ್ ಹೋಗಿದ್ದೆ. ಮಂಜಿ ಇನ್ನೂ ಕಡಿಮೆಗೆಲ್ಲ ಇಷ್ಟ ಬೇಗ ಔಷಧಿ ಬಡದ್ ಬಂದೆ. ಏ ನಾನೇ ನಿಮ್ಮಂಗ್ ಕಾಳ್ ಕಡ್ಡಿ ಬೆಳಿತೀನ, ತಂಬಾಕ್ ಬೆಳಿತಿದೀನಿ. ಅದಕ್ಕೆ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಒಳ್ಳೆ ಔಷಧಿ ಹೊಡಿಲೇಬೇಕು. ಹೌದಾ? ನಮ್ ತಾತನ್ ಕಾಲದಿಂದ ಅದೇ ರಾಗಿ ಜೋಳ ಬೆಳಿತಿದ್ವಿ, ಇದೇನಿದು ಹೊಸದು? ಹಿಂಗೆ ನಿಮ್ ಅಪ್ಪನ ಕಾಲದಿಂದ ರಾಗಿ ಭತ್ತ ಅಂತ ಬೆಳ್ಕೊಂಡಿದ್ರೆ ಇಲ್ಲೇ ಇರದೆ. ನನ್ನಂಗ್ ತಂಬಾಕ್ ಬೆಳೆದು ಕಂತೆ ದುಡ್ಡು ಮಾಡ್ಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು. ಹೌದಾ? ನಾನು ನೋಡ್ತೀನಿ ಬಿಡು. ಅಲ್ಲಡ ಕಂತ ಕಂತಲೆ ದುಡ್ಡು ಮಾಡ್ಗಿದ್ಯಾ ಅಂತ ಹೇಳ್ತೀಯಾ? ಒಂದ್ ಆಳ್ ಇಡಬಾರ್ದ ಔಷಧಿ ಹೊಡೆಯಕ್ಕೆ? ಏ ಆಳ್ ಮಾಡಿದ್ದ ಆಳು ಮಗ ಮಾಡಿದ್ ಮಧ್ಯಮ ತಾನ್ ಮಾಡಿದ್ ಉತ್ತಮ ಅಂತ ಗಾದೆ ಕೇಳಿದ್ವನ್ಲ, ಸುಮ್ನಿರ್ಲ. ಆದ್ರೂ ನಮ್ಮೂರಲ್ಲಿ ಬಸಪ್ಪನೇ ಚೆನ್ನಾಗಿ ಹೊಡಿಯೋದು. ಏನ್ನಾ ಔಷಧಿನ? ಏನ್ರ ಟೀ ಕುಡಿದ್ರ? ಇಲ್ಲನಾ. ನಾವು ನನ್ನ ಹೆಸರಲ್ಲಿ ಇವ್ರಿಗೆ ಅರ್ಧ ಟೀ ಕೊಟ್ಟು ನನ್ನ ಸಿಗರೇಟ್ ಕೊಡು. ಸದ್ಯಕ್ಕೆ ಇಲ್ಲೇ ಕುಡಿರ್ಲ ಈ ಡಬ್ಬಾ ಅಂಗಡಿಲಿ. ಮುಂದಿನ ಸಲಿಗೆ ತಂಬಾಕ್ ಬೆಳೆ ಬಂದ ಮೇಲೆ ಸ್ಟಾರ್ ಬಗ್ಗೆ ಕರ್ಕೊಂಡು ಹೋಗ್ತೀನಿ. ಲೇ ನೀವು ನನ್ನಂಗೆ ತಂಬಾಕ್ ಬೆಳೆದು ಮಕ್ಕಳು ಉದ್ಧಾರ ಮಾಡ್ರ? ಅಪ್ಪ ಡಬ್ಬಾ ಅಂಗಡಿ ಅಂತಾನೆ, ಮಗ ಬಂದಿದ್ದೆ ಸಿಗರೇಟ್ ಹೊಡಿತಾನೆ. ಏನ್ ಜನ್ಮನಪ್ಪ ಇದು? ಅಪ್ಪ ಬೆಳಿತಾನೆ ಮಗ ಸೇರ್ತಾನೆ ಅಷ್ಟೇ. ಬೆಳೋಣ ಬರೋಣ ಹೋಗೋಣ. ಕಾಶಿ ಯಾತ್ರೆಗೇನು ಹಾಲಿನ ಟೂರೇ ಮಾಡೋದ್ ಬಿಡು. ಅಪ್ಪ ಬೇಡ, ದುಬೈಗ್ ಹೋಗೋಣ ಈ ಸಲ. ಅಪ್ಪ ಬ್ಯಾಂಕಾಕ್ ಹೋಗೋಣ. ಏ ಅದಕ್ ಮೊದ್ಲು ಬೆಳೆ ಚೆನ್ನಾಗ್ ಬರ್ಬೇಕು, ಒಳ್ಳೆ ಬೆಲೆ ಸಿಗ್ಬೇಕು. ಬನ್ನಿ ಮೊದ್ಲು ಹೊಲಕ್ ಹೋಗೋಣ. ಇವರೇ ತಂಬಾಕ್ ಬಸಪ್ಪ ಅಂತ? ನಮಸ್ತೆ ಸರ್, ನಾನೇ ತಂಬಾಕ್ ಬಸಪ್ಪ. ಇದು ನನ್ನ ಸಂಸಾರ, ಇವಳನ್ನ ನೆಂಟಿ, ಇವರೆಲ್ಲ ನನ್ನ ಮಕ್ಕಳು ಸರ್. ನಮಸ್ತೆ ಎಲ್ಲರು. ಅಮ್ಮ ಯಾರಮ್ಮ ಇವರು? ಅವರು ಯಾವ್ದೋ ವಿದೇಶಿ ಕಂಪ್ನಿಯಿಂದ ಕಣೋ, ಅದೇನೋ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಕರೀತಾರೆ. ಅವರು ನಮ್ಗೆ ಈ ತಂಬಾಕ್ ಬೆಳಿತೀವಲ್ಲ ಅದಕ್ಕೆ ಹೆಚ್ಚಿಗೆ ದುಡ್ಡು ಕೊಡ್ತಾರೆ. ಅಲ್ಲ ಬಸಪ್ಪನವ್ರೆ, ಬರೀ 4 ಎಕರೆ ಮತ್ತೆ ತಂಬಾಕ್ ಹಾಕಿದಾರಂತೆ, ಪಕ್ಕದಲ್ಲಿ 3 ಎಕರೆ ಇದೆ ಅಂತಲ್ಲ, ಅದಕ್ಕೂ ತಂಬಾಕ್ ಹಾಕ್ಬಿಡಿ. ಈ ಸರಿ ಒಳ್ಳೆ ಬೆಲೆ, ಒಳ್ಳೆ ಸ್ಪೆಷಲ್ ಆಫರ್ ನಮ್ಮ ಕಂಪ್ನಿ ಕಡೆಯಿಂದ. ಏನ್ ಸರ್ ಇದು? ಏನಿಲ್ಲ, ಅದೇ 3 ಎಕರೆ ಹಾಕಿ, ಒಳ್ಳೆ ಬೆಲೆ ನಿಮ್ಗೆ. ಸರಿ ಅಂದಂಗೆ ಸರ್ಕಾರದವರು ತಲೆಗತ್ತಿ ಅಕ್ಕಿ ಕೊಡ್ತಾರೆ. ಇನ್ನೇನ್ ಚಿಂತೆ ಶಂಕ್ರಮ್ಮ? ಏನ್ ಲಕ್ಷ್ಮಮ್ಮ ಆರಾಮಾಗಿಲ್ಲ, ಹೋಗ್ಬಿಟ್ಟು ಬರ್ತಾ ಇದೀಯಾ? ಬಾಯಿಲಿ ವಸಿ ಎಲ್ಲಡ್ಕೆ ಹಾಕು ಅಂತೆ. ಏನಿಲ್ಲ ಶಂಕ್ರಮ್ಮ, ದೇವಸ್ಥಾನಕ್ ಹೋಗಿ ಬರ್ತಿದ್ದೀನಿ. ಬಾ ಬಾ ಕೂತ್ಕೋ, ನಾವಿಲ್ಲೇನ್ ಕೂತ್ ಮಾತಾಡೋದೇ ಆಯ್ತು. ಇನ್ನೇನು ಸರ್ಕಾರದವ್ರು ಬೇರೆ, ಎಲ್ಲ ಹೆಂಗಸ್ರುವೆ ಕೆಂಪಸು ಫ್ರೀ ಆಗಿ ಬಿಟ್ಟವ್ರೆ. ಅಕ್ಕಪಕ್ಕ ಎಲ್ಲರೂ ಹೋಗಿ ಬರೋಣ, ವಸಿ ಪ್ಲಾನ್ ಮಾಡು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಖರ್ಚಿಗೆ 2,000 ರೂಪಾಯಿ ಬೇರೆ ಕೊಡ್ತಿದ್ದಾರೆ. ಏನ್ ಹೇಳ್ತೀಯ ಬಿಡು ಗಂಗಮ್ಮ, ಇದನ್ ಕೇಳೆ ನನ್ ಗಂಡ ಹೊಟ್ಟೆ ಉರ್ಕಂತವ್ನೆ. ಅವನಿಗೆ ಒಳ್ಳೆ ಬುದ್ಧಿ ಕೊಡ್ಲಂತಾನೆ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಿದ್ದೀನಿ. ನಾನ್ ದೇವಸ್ಥಾನಕ್ ಹೋಗಿದ್ನಲ್ಲ, ಅಲ್ಲಿ ಹೊಗೆಸೊಪ್ಪು ಬೆಳಿತಾರಲ್ಲ, ಬಸಪ್ಪು ನೆಂಟಿ ಯಶೋದಮ್ಮ ಬಂದಿದ್ಲು. ಆ ಅಮ್ಮನ್ ಸೀರೆ ಏನು, ಒಡವೆ ಏನು, ಅಬ್ಬಬ್ಬಬ್ಬಬ್ಬ, ನಿಂತ್ಕೊಂಡ್ ನೋಡ್ಬೇಕು ಆ ಅಮ್ಮನ್ನ, ಕಣ್ಣೇ ಸಾಲದು. ಹೌದಾ? ನಮ್ಮನೆ ಬರ ಇಷ್ಟೇ, ರಾಗಿ ಜೋಳ ಬೆಳ್ಕೊಂಡ್ ತಿಂದ್ರೆ ನಾವ್ ಅವ್ರ ತರ ಬಂಗಾರ ಹಾಕೊಳಕಾಗುತ್ತಾ? ನೀ ಹೇಳ್ದಂಗೆ ನಾವು ರಾಗಿ ಜೋಳ ಬೆಳ್ಕೊಂಡಿದ್ರೆ ನಾವು ಉದಾರ ಆದಂಗೆ, ಆರ್ಸಿದ ಕಪ್ಪು ಗೆದ್ದಂಗೆ. ನನ್ ಮಗ ಹೇಳ್ತಿದ್ದ, ಯಶೋದಮ್ಮನ್ ಮಗ ಇದ್ದಾನಲ್ಲ, ತಂಬಾಕು ಬೀಡಿ ಚಟಕ್ಕೆ ಬಿದ್ದಿದ್ದಾನಂತೆ. ಅಯ್ಯೋ, ಹಾಗಿದ್ರೆ ನಾವೇ ವಾಸಿ ಅಲ್ಲ, ರಾಗಿ ಜೋಳ ಬೆಳೆದ್ರು ಮರ್ಯಾದಿಂದ ಜೀವನ ಮಾಡ್ತಿದೀವಿ. ಹೋಗ್ಲಿ ಬಿಡ್ರಮ್ಮ, ಕಂಡೋರ್ ಮನೆ ವಿಷಯ ನಮಗ್ ಯಾಕೆ? ನನಗೆ ಮನೆ ಹತ್ರ ಕೆಲ್ಸ ಐತೆ, ನಾನು ಹೋಗ್ತೀನಿ. Thank you.
ಏಯ್ ಎಲ್ಲ ನೋಡ್ಕಲ್ತಾ ಇದ್ದಾನಿಲ್ಲ ಕಲ್ತಿದ್ದೆ. ಏಯ್ ಇನ್ನೊಂದ್ಸಲ ಹಿಂಗೇನಾದ್ರೂ ಮಾಡೋದ್ ನೋಡಿದ್ರೆ ನಾನಂತೂ ಸುಮ್ಮನಿರಲ್ಲ. ತಂಬಾಕ್ ಬೆಳೆ ಬಂದೈತೆ, ತಂಬಾಕ್ ಅದ ಮಾಡಕ್ಕೆ ಮರ ಬೇಕು. ಉಳಿದಿರೋದ್ ಇದೊಂದೇ ಮರ, ಇದನ್ ಕಡ್ದು ಒಣಗಿಸಿಟ್ಕೊಂಡ್ರೆ ತಂಬಾಕ್ ಅದ ಮಾಡ್ಬೋದು, ಒಳ್ಳೆ ದುಡ್ಡು ಸಂಪಾದನೆ ಮಾಡಬಹುದು, ಕಂತೆ ಕಂತೆ ದುಡ್ಡು ದುಡಿಬಹುದು. ಆಹಾ, ಒಂದ್ ಮರ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ಮ ಪಾಲಿಗೆ ಇದೊಂದ್ ಮರ ಅಷ್ಟೇ, ಆದ್ರೆ ನೀವು ಉಸಿರಾಡ ಗಾಳಿನ ಸ್ವಚ್ಛ ಮಾಡುತ್ತೆ, ಹುಷಾರಿಲ್ಲದಾಗ ಔಷಧಿ ಕೊಡುತ್ತೆ, ಬಿಸಿಲಲ್ಲಿ ತಂಪಾದ ನೆರಳು ಕೊಡುತ್ತೆ. ಇಂತಹ ಮರನ ಬೇರೆಯವ್ರ ಜೀವನ ಹಾಳು ಮಾಡೋ ತಂಬಾಕು ಅನ್ನ ಹದ ಮಾಡಕ್ಕೆ ಕಡಿತಿರಲ್ಲ, ಯಾವ ನ್ಯಾಯ ಇದು? ಮಕ್ಕಳ ಹತ್ರ ಎಲ್ಲ ಪಾಠ ಹೇಳಿದ್ಬಿಡಂಗಾಯ್ತಲ್ಲ ಮೇಡಮ್, ನಾನು ಈ ಮರ ಕಡಿಯಲ್ಲ ಬಿಡಿ ಮೇಡಮ್. ಏನಾಯ್ತು ಮೇಡಮ್ ಅವ್ರಿಗೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಏನಿಲ್ಲ, ಯಾವಾಗೂ ನಿಂಗೆ ಹುಡುಗಾಟ, ಸಮಯ ಇಲ್ಲ ಏನಿಲ್ಲ. ನಾನೇನ್ ಮಾಡ್ದೆ? ಏನಲ್ಲ ಬಿಡು, ಈ ಕಡೆ ನೋಡಿದ್ರೆ ನಮ್ಮಪ್ಪ ಯಾವಾಗೂ ತಂಬಾಕ್ ತಂಬಾಕ್ ಅಂತ ಇರ್ತಾನೆ, ನಮ್ಮ ಅಣ್ಣ ಯಾವಾಗೂ ಸಿಗರೇಟ್ ಸೇರ್ತಾ ಇರ್ತಾನೆ, ನಮ್ಮ ಅಮ್ಮ ಬೇರೆ ಹುಷಾರಿಲ್ಲ, ನನಗಂತೂ ತುಂಬಾ ಕಷ್ಟ ಆಗಿದೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನಾಗಲ್ಲ ಬಿಡು, ಎಲ್ಲ ಸರಿ ಹೋಗುತ್ತೆ, ನಾನು ಇದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಅದು ಸಿಗರೇಟಾ? ಈ ತಂಬಾಕಿಂದ ನನ್ನ ಫ್ಯಾಮಿಲಿ ನೆಮ್ಮದಿನೇ ಹಾಳಾಯ್ತು, ಈಗ ನಮ್ಮ ಪ್ರೀತಿನೂ ಹಾಳು ಮಾಡ್ತಿದೆ. ನಮ್ಮ ಪ್ರೀತಿ ಮೇಲೆ ಎಷ್ಟೆಲ್ಲ ಕನ್ಸು ಇಟ್ಕೊಂಡಿದ್ದೆ ನಾನು, ಈ ತಂಬಾಕ್ ಇದನ್ನು ಹಾಳು ಮಾಡ್ತು. ನೀನು ಬೇಡ, ಈ ಪ್ರೀತಿನೂ ಬೇಡ. ಅಯ್ಯೋ ದೇವ್ರೆ, ಈ ಬೆಳೆಗೆಲ್ಲ ಏನಾಯ್ತು? ಮೊನ್ನೆವರೆಗೂ ಎಲ್ಲ ಚೆನ್ನಾಗೇ ಇತ್ತು, ಆದ್ರೆ ಈಗ ಎಲ್ಲದಕ್ಕೂ ರೋಗ ಬಂದ್ಬಿಟ್ಟೈತೆ. ಅಯ್ಯೋ, ಆ ಟೊಬ್ಯಾಕೋ ಕಂಪ್ನಿಗೆ ಬೇರೆ ಕಾಂಟ್ರಾಕ್ಟ್ ಬರ್ಕೊಟ್ಬಿಟ್ಟಿದ್ದೀನಿ, ಅವ್ರಿಗೆ ಹೆಂಗ್ ಮುಖ ತೋರಿಸ್ಲಿ, ನಾನು ಮಾಡಿರೋ ಸಾಲ ಹೆಂಗ್ ತೀರಿಸ್ಲಿ, ಇದನ್ನ ನಂಬಿ ನಾನು ಹೆಂಗ್ ಜೀವನ ಮಾಡ್ಲಿ? ಏನೋ ಅಣ್ಣ, ಜೀವನ ನನ್ ಹಿಂಗಾಗೋಯ್ತು. ಹೋಗ್ಲಿ ಬಿಡಣ, ಎಲ್ಲ ಸರಿ ಹೋಗುತ್ತೆ, ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ. ಯಾರಣ್ಣ ಇವ್ರು? ಏ, ಇವ್ರು ಗೊತ್ತಿಲ್ವಾ? ಜಿ ಕೆ ಕೆ ಹುಡುಗರು, ನಮ್ಮೂರಲ್ಲಿ 3 ತಿಂಗಳು ರಾವೆ ಕ್ಯಾಂಪ್ ಹಾಕೋರೆ. ನಮಸ್ಕಾರ ಅಂಕಲ್. ನಮಸ್ಕಾರ, ನಮ್ಮೂರು ಅಡ್ಜಸ್ಟ್ ಆಯ್ತಾ? ಏನಾದ್ರೂ ತೊಂದರೆ ಇದ್ರೆ ಹೇಳಿ. ಹ್ಞೂ ಅಂಕಲ್, ತುಂಬಾ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾವೇನೋ ತಕ್ಕಮಟ್ಟಿಗೆ ಚೆನ್ನಾಗಿದ್ದೀವಿ ನೋಡಮ್ಮ. ನೀವೇನೋ ಚೆನ್ನಾಗಿದ್ದೀರಾ, ನಿಮ್ ಮನ್ಕತೆ ಏನಾದ್ರು ಗೊತ್ತಾ? ಅಂದಂಗೆ ಏನಾಯ್ತು? ನಿಮ್ ಅಣ್ಣನ ಮನ್ ಪರೀಕ್ಷೆಗೆ ತಗೊಂಡೋಗಿದ್ವಲ್ಲ, ಅದ್ರ ರಿಪೋರ್ಟ್ ಬಂದಿದೆ. ಏನ್ರಮ್ಮ ಇದು, ನಮ್ಗೇನು ತಿಳಿಯಕ್ಕಿಲ್ಲ, ನೀವೇ ಸ್ವಲ್ಪ ನೋಡಿ ಹೇಳಿ. ನಿಮ್ಮಿಬ್ರದೇನೋ ಚೆನ್ನಾಗಿದೆ ಅಂಕಲ್, ನಿಮ್ದ್ರಲ್ಲಿ ಪೊಟ್ಯಾಶ್ ಮತ್ತು ಸಾರಜನಕ ಲೆವೆಲ್ ಕಮ್ಮಿ ಆಗಿದೆ. ಹೌದು ಅಂಕಲ್, ಸೂಕ್ಷ್ಮ ಅಣುಜೀವಿಗಳ ಸಂಖ್ಯೆನೂ ಕಡಿಮೆ ಆಗಿದೆ, ಮತ್ತೆ pH ನು ಸರಿಗಿಲ್ಲ. ಅಂದಾಗೆ ನೀವು ಟೊಬ್ಯಾಕೊ ಬೆಳಿತಿರಲ್ವಾ, ಅದಕ್ಕೆ ಈ ಗತಿ. ಅಯ್ಯೋ, ಮಣ್ಣಿನ ಕತೆನು ಹಿಂಗಾಯ್ತಾ? ಬಾಣ ಕುತ್ಕೋ, ಕುಚೇಲನ್ ಮನೆ ಕೃಷ್ಣ ಬಂದಂಗಾಯ್ತಲ್ಲಣ್ಣ. ಏನಿಲ್ಲಣ್ಣ, ಕಷ್ಟದಲ್ಲೇ ತಾನೇ ಸ್ನೇಹಿತರು ನೆನಪಾಗೋದು, ಹಂಗೆ ಬಂದೆ. ನಿನ್ಗೇನಣ್ಣ ಕಷ್ಟ, ಊರಿಗೆ ರಾಜ ನೀನು. ಅದೇನ್ ರಾಜನು, ದುಡ್ಡು ಬೇಕು ದುಡ್ಡು ಬೇಕು ಅಂತ ಪ್ರತಿ ವರ್ಷ ತಂಬಾಕ್ ಬೆಳೆದೆ, ಈಗ ಅದಕ್ಕೂ 100 ರೋಗ, ಮತ್ತೆ ಮಳೆನು ನಮ್ಮ ಜೀವನದಲ್ಲಿ ಆಟ ಆಡ್ತದೆ. ಆ ಹೆಂಡ್ತಿಗೋ ವಾರಕ್ಕೊಂದ್ಸಲ ಕಾಯಿಲೆ ಅಂತ ಮನೇಲಿ ಮಲ್ಕತ್ತಾಳೆ, ಇನ್ನು ಆ ಮಕ್ಕಳು ಕೈಗೆ ಸಿಗ್ದಂಗೆ ಆಗವೆ. ಇನ್ ಏನು ಹೇಳೋದಣ್ಣ ನಮ್ಮ ಜೀವನ? ಈಗ ನೋಡು, ಆ ಚಿಕ್ಕ ಮಕ್ಕಳು, ಊರಲ್ಲಿರೋ ಟೀಚರು ಎಲ್ಲ ನಂಗೆ ಉದ್ವಾದ ಹೇಳಂಗಾಗೋದು. ಎಲ್ಲಿಗೆ ಬಂತಣ ನನ್ನ ಬಾಳು? ಏನೋ ಬಿಡೋಣ, ಎಲ್ಲ ದೇವ್ರಿಚ್ಛೆ. ಎಲ್ಲಿ ಏನು ದೇವ್ರಿಚ್ಛೆ ಅಣ್ಣ, ಎಲ್ಲ ನನ್ನ ಹಣೆ ಬರ ನೋಡು. ಇದರಿಂದನೇ ಅಲ್ವ ನನ್ನ ಜೀವನ ಹಾಳಾಗಿದ್ದು. ಊರಲ್ಲಿರೋ ಎಲ್ಲ ಜನ ಹೇಳಿದ್ರು ನೀನು ತಂಬಾಕು ಬೆಳಿಬೇಡ ತಂಬಾಕು ಬೆಳಿಬೇಡ ಅಂತ. ನಾನು ಮನೆಯವ್ರ ಮಾತು, ಊರವ್ರ ಮಾತು, ಯಾರ ಮಾತು ಕೇಳಲಿಲ್ಲ. ತಂಬಾಕು ತಂಬಾಕು ಅಂತ ದುಡ್ಡಿಂದ ಬಿದ್ದೆ. ಆ ಕಾರ್ಪೊರೇಟ್ ಕಂಪ್ನಿಯವರು ದುಡ್ಡು ಕೊಟ್ಟರು ಅಂತ ಹೆಚ್ಚೆಚ್ಚು ತಂಬಾಕು ಬೆಳೆದೆ. ಈಗ ನನ್ನ ಭೂಮಿ ಹಾಳಾಯ್ತು, ನನ್ನ ಮಕ್ಕಳು ಹಾಳಾದ್ರು, ನನ್ನ ಮನೆ ಹಾಳಾಯ್ತು, ಎಲ್ಲ ಹಾಳಾಯ್ತು. ಇದರಿಂದನೇ ಎಲ್ಲ ನೋಡು, ನಮ್ಮೂರಲ್ಲಿ ಇನ್ನು ಮುಂದೆ ಯಾರು ತಂಬಾಕು ಬೆಳೆಯೋದು ಬೇಡ. ಬಾ, ನಮ್ಮೂರಲ್ಲಿ ತಂಬಾಕು ಬೆಳೆಯೋರು ನಿಲ್ಸೋಣ, ಊರಲ್ಲಿ ತಂಬಾಕು ಬೆಳೆಸೋದನ್ನ ನಿಲ್ಸೋಣ. ಬಾ, ಎಲ್ಲರಿಗೂ ಬುದ್ಧಿವಾದ ಹೇಳೋಣ. ಬಾ, ತಂಬಾಕು ಒಂದು ಬೆಳೆಯಾಗಿ ಉಳಿದಿಲ್ಲ, ನಮ್ಮೆಲ್ಲರ ಬದುಕಿನ ಜೊತೆ ನಿರಂತರ ಆಟ
ನಿಂತಿಲ್ಲ. ತಂಬಾಕು ಮಾನವನ ಆರೋಗ್ಯಕ್ಕಷ್ಟೇ ಅಲ್ಲ, ಪರಿಸರದ ಮೇಲೂ ದುಷ್ಪರಿಣಾಮ ಬೀರ್ತಾ ಇದೆ. ಮಾನವನ ಸ್ವಾರ್ಥಕ್ಕಾಗಿ ಅಷ್ಟೇ ಬೆಳೆಯುವ ಬೆಳೆ ನಮಗೆ ಬೇಕಾಗಿಲ್ಲ. ತಂಬಾಕು ನಮ್ಮ ಅನಿವಾರ್ಯದ ಬೆಳೆಯೂ ಆಗಿಲ್ಲ. ತಂಬಾಕು ಬೆಳೆ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಎಂದೇನಿಲ್ಲ. ಹಲವು ಪರ್ಯಾಯ ಬೆಳೆಗಳನ್ನು ನಮ್ಮ ಕೃಷಿಕರು ಕೈಗೊಳ್ಳಬಹುದಾಗಿದೆ. ವಾಣಿಜ್ಯ ಬೆಳೆಗಳಾದ ಹತ್ತಿ ಮೆಕ್ಕೆಜೋಳಗಳಿಂದಲೂ ಹೆಚ್ಚಿನ ಆದಾಯ ಪಡೆಯಬಹುದಾಗಿದೆ. ದ್ವಿದಳ ಧಾನ್ಯಗಳಾದ ತೊಗರಿ, ಅವರೆ, ಹುರುಳಿ, ಉದ್ದು, ಅಲಸಂದೆ ಇತ್ಯಾದಿಗಳನ್ನು ಬೆಳೆಯುವ ಮೂಲಕ ಆದಾಯದ ಜೊತೆ ತಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬಹುದಾಗಿದೆ. ಭಾರತ ಸಿರಿಧಾನ್ಯಗಳ ತವರು. ಪ್ರಸ್ತುತ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಆಚರಿಸಲಾಗುತ್ತಿದೆ. ಸಿರಿಧಾನ್ಯಗಳು ತಂಬಾಕಿಗೆ ಪರ್ಯಾಯವಾದ ಬೆಳೆಗಳಾಗಿವೆ. ಇವು ನಮಗೆ ಉತ್ಕೃಷ್ಟ ಧಾನ್ಯಗಳ ಜೊತೆ ನಮ್ಮ ದನ ಕರುಗಳಿಗೆ ಮೇವನ್ನು ಸಹ ನೀಡಲಿವೆ. ಆರೋಗ್ಯ, ಆದಾಯ, ಆಯ್ಕೆ ನಿಮ್ಮದು.